ನಿಮಗಿಲ್ಲಿ ಪ್ರಶ್ನೆ ಸರ್ ಸಿಎಂ ಸರ್ ಇದು ಪತ್ರಿಕಾಗೋಷ್ಠಿ ಪಕ್ಷದ ಪರವಾಗಿ ಕರೆದಿರೋದು ಅಥವಾ ತಾವು ವೈಯಕ್ತಿಕವಾಗಿ ಕರೆದಿರೋದು ಯಾಕಂದ್ರೆ ಕನ್ಫ್ಯೂಷನ್ ಇದೆ ಪಕ್ಷ ಇಲ್ಲ 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 ಕನ್ಫ್ಯೂಷನ್ ಇಲ್ಲ ಆಸ್ ಅ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿ ಕರೆದಿದ್ದೀನಿ ಒಂದು ನಿಮಿಷ ನಾನೆಲ್ಲ ಕ್ಲಾರಿಫೈ ಮಾಡ್ತೀನಿ ಈಗಾಗಲೇ ಸುದೀಪ್ ಅವರು ಸ್ಟ್ಯಾಂಡ್ ಹೇಳಿದ್ದಾರೆ ನಮ್ಮ ಅವರ ವೈಯಕ್ತಿಕ ಸಂಬಂಧ ರೆಸ್ಪೆಕ್ಟ್ ಅದರ ಸಲುವಾಗಿ ಅವರು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಮತ್ತು ನನ್ನ ಜೊತೆಗೆ ನಾನು ಯಾರ್ಯಾರಿಗೆ ಎಲ್ಲ ಕಡೆ ಕ್ಯಾಂಪೇನ್ ಮಾಡ ಅಂತ ಹೇಳ್ತೀನಿ ಅದನ್ನ ಮಾಡಕ್ಕೆ ಸಿದ್ಧರಿದ್ದಾರೆ ಈಗ ನಾನು ಬಿಜೆಪಿ ಪಕ್ಷಕ್ಕೆ ಸೇರಿದವನು ಮುಖ್ಯಮಂತ್ರಿ ಹೀಗಾಗಿ ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ತಮ್ಮ ಇದು ವೈಯಕ್ತಿಕ ಪತ್ರಿಕಾ ಗೋಷ್ಠಿ ಸರ್ ಇದು ದಟ್ ಡಸಂಟ್ ಮೀನ್ ದಟ್ ಹಿ ಹಸ್ ಜಾಯಿಂಟ್ ಪೊಲಿಟಿಕ್ಸ್ ಆರ್ ಎನಿಥಿಂಗ್ ಸರ್ ಇದು ತಮ್ಮ ವೈಯಕ್ತಿಕ ಪತ್ರಿಕಾ ಗೋಷ್ಠಿ ಸುದೀಪನ್ ವೈಯಕ್ತಿಕವಾಗಿ ಕರೆದಿರುವಂತದ್ದು ಹೌದು ಹೌದ್ರಿ ಯಾಕಂದ್ರೆ ನೆನ್ನೆ ಅಲ್ಲ ಬಿಜೆಪಿ ಪತ್ರಿಕೆ ಇದ್ರೆ ಅಲ್ಲಿ ಪಕ್ಷದಲ್ಲಿ ಕರೀತಾ ಇದ್ವಿ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಹಿಯರ್ ನೌ ಅಲ್ಲ ದಟ್ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಫೈನಲಿ ಫೈನಲಿ ಒಂದು ಪ್ರಶ್ನೆ ಕಡೆ ಪ್ರಶ್ನೆ ಸರ್ ಸುದೀಪ್ ಸರ್ ಒಂದು ಕಡೆ ಪ್ರಶ್ನೆ ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್ सर कांग्रेस आरोप लगा रही है कि बीजेपी को डर लग रहा है हारने से अब फिल्मी स्टारों को ला रही है चुनाव प्रचार के लिए और दूसरा सवाल कि दर्शन को भी आज ज्वाइन हो गया था अरे बाबा कांग्रेस में कितना टीवी स्टार्स है उधर वो मैं नाम लेना नहीं चाहता हूँ बड़ा बड़ा स्टार्स है उधर और परसों भी दो तीन स्टार को लिया उन्होंने म्यूजिक डायरेक्टर सबको लिया इसको डर है क्या उनको हारने का ये क्या तरीका है लॉजिक है ओके सर कळेद बारी बेरे चुनावणे प्रचार माडोदु बेरे ई चुनावणे नीवु प्रचार माड्ता इरतक्कंतद्दु केवल बोम्मायि अवरु हेळ्ता इरतक्कंत प्रचार माड्तीरा अथवा जेडीएस नवरु यारु कूड प्रचार माड्तीरा अथवा कांग्रेस अदु क्लारिफाई माडिदारे अवरु अल्ल ओंदे से होगोदिल्वा मत्ते मत्ते आ प्रश्ने केळिद्रेनु सर सर इन्नोंदु प्रमुखवादंत विचार सर निम्मेले एनादरू ओत्तड इत्ता सर याकंद्रे आईटी ईडी रेडगळु माडि ई तर एल्ल ब्लाक्मेल मार्तारे अन्नोदु निम्मेले एनादरू इदेया ಅಲ್ಲ ಸರ್ ಇದು ಸೀರಿಯಸ್ ವಿಷಯ ಸರ್ ಸರ್ ಐಟಿ ರೇಡ್ ಆಗಿದ್ದಾಯ್ತು ಕಂಪ್ಲೇಂಟ್ ಏನು ಸಿಗದೆ ಹೋಗಿದ್ದಾಯ್ತು ಇವಾಗ ಯಾಕೆ ಸರ್ ಅದೆಲ್ಲ ವೈ ಡು ಯು ಥಿಂಕ್ ಐ ವಿಲ್ ಕಮ್ ಬಿಹೈಂಡ್ ಆಲ್ ದಟ್ ಯಾರೋ ಥ್ರೆಟ್ ಮಾಡಿ ಅವರು ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು ಅಲ್ಲ ಒತ್ತಡದ ಮೇಲೆ ಬರೋ ವ್ಯಕ್ತಿನ ನಾನು ಹಂಗೆ ಕಾಣಿಸ್ತೀನ ನಿಮಗೆ ನೋಡಿ ನಿಮಗೆ ನಗು ಬರ್ತದೆ ಪ್ರಶ್ನೆ ಕೇಳ್ಬಿಟ್ಟು ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು ಪ್ರೀತಿಗೋಸ್ಕರ ಬಂದಿರೋ ಸರ್ ನಾನು